ಮತ್ತೆ ಕೊಟ್ಟಂತ ಸಬ್ಜೆಕ್ಟ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ತುಂಬಾ ಟೆನ್ಷನ್ ಮಾಡಿದ್ವಿ. ಬಹಳ ಸಣ್ಣ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಓಕೆ ಎನಾಕ್ಟ್ಮೆಂಟ್ ಆದ್ರು ಈಗ ಆ ಪ್ರೆಸೆಂಟ್ ನಾವು ನೋಡ್ಲಿಕ್ಕೆ ಇರುವಂತದ್ದು ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ 1963 ಕಾಂಟ್ರಾಕ್ಟ್ ಇನ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್ ಅವರ ಮಧ್ಯೆ ಒಂದು ಕಾಂಟ್ರಾಕ್ಟ್ ಆಯ್ತು ಅಂದ್ರೆ
for the sale of that residential building. So, contract are under, both of them have to perform their part of contract. What is their part of contract? Both of them, they have to perform their part of obligation. So, your obligation, money, primary rate
ಒಂದು ವಿಷಯ. ನೆಕ್ಸ್ಟ್ ಸ್ಪೆಸಿಫಿಕ್ ರಿಲೀಫ್ ಫ್ಯಾಕ್ಟರ್ ಇಲ್ಲಿ ನೇಚರ್ ಆಫ್ ಸ್ಪೆಸಿಫಿಕ್ ರಿಲೀಫ್ ಏನು ಅಂತ ನೋಡಿದ್ರೆ ಇಟ್ ಈಸ್ ಎ ರಿಲೀಫ್ ಇನ್ ಸ್ಪೀಸಿ ಅಂತ ಹೇಳಿದಾಗ ನಿರ್ದಿಷ್ಟವಾದ ಸಮಸ್ಯೆಗೆ ನಿರ್ದಿಷ್ಟವಾದ ಪರಿಹಾರವನ್ನು ಪಡ್ಕೊಳ್ಳಿ. ನಾವು ಲಿಟಿಗೇಟ್ಸ್ ಕೂಡ ಹಾಗೆ ಕೋರ್ಟಿಗೆ ಹೋಗುವಾಗ ಒಂದು ನಿರ್ದಿಷ್ಟವಾದ ನಮ್ಮ ದೂರು ಅಥವಾ ಪ್ರಾಬ್ಲಮ್ ಏನು ಅಂತ ಹೇಳಬೇಕು. ಒಂದು ಬಂಡಲ್ ಮಾಡಿ 25 ಪ್ರಾಬ್ಲಮ್ ಅನ್ನು ಹಿಡ್ಕೊಂಡು ಒಂದು ಸ್ಪೆಸಿಫಿಕ್ ರಿಲೀಫ್ ಫ್ಯಾಕ್ಟರ್ ಹಾಕೊಂಡು ಹೋಗಿದ್ದಾರೆ. ಸೊ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ವಿ ಹ್ಯಾವ್ ಸೇಡ್ ಬಿಫೋರ್ ದ ಕೋರ್ಟ್ ಸ್ಪೆಸಿಫಿಕಲಿ. ಅದಕ್ಕೆ ಕೋರ್ಟ್ ಅಲ್ಲಿ ಒಂದು ನಿರ್ದಿಷ್ಟವಾದ ಆದೇಶವನ್ನು ಮಾಡಬಹುದು. ಅದನ್ನೇ ಹೇಳಿದ್ರು ಏನು ಅಂತ ಹೇಳಿದ್ರೆ ನೇಚರ್ ಆಫ್ ಸ್ಪೆಸಿಫಿಕ್ ರಿಲೀಫ್ ಅನ್ನು ನೋಡುವಾಗ ಅದರಲ್ಲಿ ಏನಂದ್ರೆ ಇಟ್ ಇಸ್ ರಿಲೀಫ್ ಇನ್ ಸ್ಪೀಸಿ ಅಂತ ಹೇಳಿದ್ದಾರೆ. ಏನು ನೋಡಿ ಅಲ್ಲಿ ಮುಂದೆ ಹೇಳುವಂಥದ್ದು ವಿಚ್ ಏಮ್ಸ್ ಅಟ್ ದ ಎಕ್ಸಾಕ್ಟ್ ಫುಲ್ಫಿಲ್ಮೆಂಟ್ ಆಫ್ ಅನ್ ಆಬ್ಲಿಗೇಷನ್ ವಿಚ್ ಏಮ್ಸ್ ಅಟ್ ದ ಎಕ್ಸಾಕ್ಟ್ ಫುಲ್ಫಿಲ್ಮೆಂಟ್ ಆಫ್ ಅನ್ ಆಬ್ಲಿಗೇಷನ್ ಅಂತ ಹೇಳಿದ್ದಾರೆ. ಸೊ ಲಿಟಿಗೇಟ್ಸ್ ಪಾರ್ಟೀಸ್ ಅದು ಪ್ರೊಫೆಷನಲ್ ಪ್ರೊಫೆಷನಲ್ ಆಗಿರ್ಬೋದು ಇರ್ಬೋದು ಕಾಂಟ್ರಾಕ್ಟ್ ಅಲ್ಲಿ ಇರ್ಬೋದು ಯಾವುದೇ ಇರ್ಬೋದು. ಸೊ ಪಾರ್ಟೀಸ್ ವಿಲ್ ಹ್ಯಾವ್ ದೇರ್ ಓನ್ ಆಬ್ಲಿಗೇಷನ್. ಸೊ ಆ ಆಬ್ಲಿಗೇಷನ್ ಅನ್ನ ಅವರು ಫುಲ್ಫಿಲ್ ಮಾಡಿಲ್ಲ ಅಂತಂದ್ರೆ ಕೋರ್ಟ್ ಅವರ ವಿರುದ್ಧ ಆದೇಶ ಮಾಡಬಹುದು. ಏನು ನಿನ್ನ ವಿರುದ್ಧ ಈ ರೀತಿ ಆಬ್ಲಿಗೇಷನ್ ಇದೆ ಯು ಹ್ಯಾವ್ ಟು ಪರ್ಫಾರ್ಮ್ ಇಟ್ ನೀನು ಅದನ್ನ ಮಾಡಬೇಕು ಅಂತ ಹೇಳುವಂತದನ್ನ ಕೋರ್ಟ್ ಹೇಳೋದು. ಓಕೆ ಸೊ ಅಲ್ಲಿ ಹೇಳಿದರೆ ಇಟ್ಸ್ ಏಮ್ಸ್ ಅಟ್ ಎಕ್ಸಾಕ್ಟ್ ಫುಲ್ಫಿಲ್ಮೆಂಟ್ ಆಫ್ ದಿ ಶಾಪಿಂಗ್ ಪ್ರಾಜೆಕ್ಟ್.
ಆಗುವುದಿಲ್ಲ. ಯಾವಾಗ? ಆಫ್ಟರ್ ದಿ ಎಕ್ಸ್ಪೈರಿ ಆಫ್ 6 ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಡಿಸ್ಪೋಸೆಷನ್. ಅಂದ್ರೆ ಡಿಸ್ಪೋಸೆಸ್ ಮಾಡಿದ 6 ತಿಂಗಳ ನಂತರ ಸೆಕ್ಷನ್ 6 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಪ್ರಕಾರ ಆ ಸ್ವತ್ತನ್ನ ವಾಪಸ್ ಪಡ್ಕೊಳ್ಳಿಕ್ಕೆ ಯಾವುದೇ ದಾವೆ ನಂಬುವ ಹಾಗೆ ಇಲ್ಲ ಅಂತ ಸೆಕ್ಷನ್ 6 ಹೇಳುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಇದು ಇನ್ನೊಂದು ಅದರೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೂಡ ಹೇಳಬಹುದು, ಒಂದು ಗುಣಲಕ್ಷಣ ಅಂತ ಕೂಡ ಹೇಳಬಹುದು. ಓಕೆ, ಸೆಕ್ಷನ್ 6 ಇದು ಅದೇನು? No appeal shall lie from any order or decree passed in the suit instituted under this section, nor shall any review of any such order or decree be allowed. Noni. Now, yavude daave anthidre iga hierarchy of court utte hierarchy of court utte yavallo civil procedure code alli ondu vicharane helvantadu. ಆದೇಶ ಮಾಡಿದ ನ್ಯಾಯಾಲಯ ಆ ಆದೇಶ
ಸಿಕ್ಸ್ ಅಲ್ಲಿ ನಿಮಗೆ ಅಪೀಲ್ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಬೇರೆ ಏನಾದ್ರು ಅವಕಾಶಗಳು ಯಾವುದೇ ಅವಕಾಶ ಈಗ ಸ್ವಾಧೀನತೆಯಲ್ಲಿದ್ದೆ ಆ ಸ್ಥಿರ ಸ್ವತ್ತಿನಿಂದ
Okay.
ಬರ್ತದೆ. ಆದ್ರೆ ಒಬ್ಬ ಮಗ ಬೆಂಗಳೂರಲ್ಲಿ ಇರ್ತಾನೆ, ಇನ್ನೊಬ್ಬ ಬಾಂಬೆಯಲ್ಲಿ ಇರ್ತಾನೆ, ಇನ್ನೊಬ್ಬ ಮೆಡ್ರಾಸ್ ಇರ್ತಾನೆ, ಯಾವ ಒಬ್ಬ ಮಗನ ಕೈ ಒಂದು ಪ್ರಾಪರ್ಟಿ ಅವನು ಸ್ಟಾರ್ಟ್ ಮಾಡ್ಕೊಂಡಿರ್ತಾನೆ. ಈಗ ಆಕ್ಚುಲ್ ಪೊಸಿಷನ್ ಯಾರಪ್ಪ ಅಲ್ಲಿ ಇರೋರು ಬಾಕಿಯವರಂತ ಆಕ್ಚುಲ್ ಪೊಸಿಷನ್ ಇಲ್ಲ, ದೇ ಆರ್ ಇನ್ ಕನ್ಸ್ಟ್ರಕ್ಟಿವ್ ಪೊಸಿಷನ್ ಅಂತ ಹೇಳೋದು. ಈಗ ಅರ್ಥ ಅದೇ ರೀತಿ ಆ ಶಬ್ದವನ್ನ ಅದೇ ರೀತಿ ಹೇಳಿದ್ರು ಸಿಂಪ್ಲಿಫೈ ಮಾಡ್ ಇಲ್ಲಿ 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 ಈ ಸ್ಪೆಸಿಫಿಕ್ ಇಫೆಕ್ಟ್ ಇಲ್ಲಿ ಹೇಳಿದ್ರೆ ಈ ಸ್ಪೆಸಿಫಿಕ್ ಇಫೆಕ್ಟ್ ಅಲ್ಲಿ ಹೇಳಿದ್ದಾರೆ ಡಿಸ್ಪೋಸಸ್ ಮಾಡುವಾಗ ದ ಪಾರ್ಟಿ ಶುಡ್ ಪ್ರೂವ್ ದಟ್ ಐ ಆಮ್ ಇನ್ ಆಕ್ಚುಲ್ ಪೊಸಿಷನ್. ಐ ವಾಸ್ ಇನ್ ಆಕ್ಚುಲ್ ಪೊಸಿಷನ್ ಪ್ರಾಬ್ಲಮ್ ಕನ್ಸ್ಟ್ರಕ್ಟಿವ್ ಪೊಸಿಷನ್ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ದಟ್ ಶುಡ್ ಬಿ ಆಕ್ಚುಲ್ ಪೊಸಿಷನ್. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಜುಡಿಕಲ್ ಪೊಸಿಷನ್ ಅಂತ ಹೇಳಿದ್ದಾರೆ, ಅದು ಏನು ಅಂತ ಮಾಡಿ ಆ ಜುಡಿಕಲ್ ಪೊಸಿಷನ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದೇ ನೋಡಿ, ಫಾರ್ ಎಕ್ಸಾಂಪಲ್ ಪೊಸಿಷನ್ ಆಸ್ ಎ ಕಸ್ಟೋಡಿಯನ್ ಆರ್ ಆಸ್ ಎ ನಿಯರ್ ಸರ್ವೆಂಟ್ ಈಸ್ ನಾಟ್ ಜುಡಿಕಲ್ ಪೊಸಿಷನ್. ಈಗ ನನ್ನ ಕೈಯಲ್ಲಿ ಬೇಕಾದಂತ ಸೊತ್ತು ನಾನು ಹೇಳಿದಲ್ಲಿ ಆಗ ಹೋಗ್ಬೇಕು, ನನ್ನ ಒಬ್ಬ ಫ್ರೆಂಡ್ ಅದನ್ನ ನಾನು ಕೊಟ್ಟುಕೊಂಡೆ ಈಸ್ ಎ ಕಸ್ಟೋಡಿಯನ್. ಈಗ ಓಕೆ, ಅಥವಾ ನನ್ನ ಅಪ್ಪ ಕೆಲಸದ ಆಡಿದ್ದಾರೆ ಅವರನ್ನು ನಾನು ಕೊಟ್ಟುಕೊಂಡ ಮತ್ತೆ ಹೇಳಿ ನನ್ನ ಕೆಲಸದ ಹಾಗಿದ್ರೆ ಪೊಸಿಷನ್ ಇಸ್ ಸಫಿಷಿಯಂಟ್ ಅಂತ ನಾವು ಹೇಳೋದು ಹೌದಲ್ಲ.
ಯಾವ ರೀತಿ ಪೊಸಿಷನ್ ಬೇಕಪ್ಪ ಫಿಸಿಕಲಿ ಕ್ಯಾರೆಕ್ಟರ್ ಸಿಕ್ಸ್ ಗೆ ಇಲ್ಲಿ ನೋಡಿ ಡಿಲೆಕ್ಟ್ ಆಫ್ ದಿ ಸಿ ಅಂತ ಹೇಳಬಹುದು ನಾನು ಈಗ ಒಂದು ಪ್ರಾಪರ್ಟಿ ಬಾಡಿಗೆದಾರನಾಗಿ ನಾನು ಇದ್ದೇನೆ ಬಹಳ ಸಮಯದಿಂದ ನಾನು ಬಾಡಿಗೆಯಲ್ಲಿ ಇದ್ದೇನೆ ಪ್ರಾಪರ್ಟಿ ಬಾಡಿಗೆ ಕೊಡ್ತಾ ಇದ್ದೇನೆ ನನಗೆ ಬಾಡಿಗೆ ಕೊಡಲಿಕ್ಕೆ ಅನುಕೂಲ ಆಗಿಲ್ಲ ಸೊ ಅಥವಾ ನನ್ನ ಬಾಡಿಗೆ ಕಾನೂನು ಮುಂದೆ ಹೋಯಿತು ಬಾಡಿಗೆ ನಾನು ಕ್ಲೇಟ್ ಆಗಿದ್ದೆ ನನ್ನ ಟಿನೆನ್ಸಿಯ ಕಾನೂನು ಮುಂದೆ ಹೋಯಿತು ಈಗ ಇವ ಲ್ಯಾಂಡ್ ಮಾಡಿದ್ರಲ್ಲ ಅವ ಟಿನೆನ್ಸಿ ಕಾನೂನು ಮುಂದೆ ಹೋಯಿತು ನೀವು ಹೋಗದೇ ಇಲ್ಲಿ ಹೊರಗಡೆ ಹೇಳಲಿಕ್ಕೆ ಅವಕಾಶ ಉಂಟು ಅಂತ ಕೇಳಿದ್ರು ಆ ರೀತಿ ಟಿನೆನ್ಸಿ ಹೋಲ್ಡಿಂಗ್ ಓವರ್ ಅಂತ ಒಂದು ಇದೆ ಟಿನೆನ್ಸಿ ಹೋಲ್ಡಿಂಗ್ ಓವರ್ ಹೌದಲ್ಲ ಸೊ ಈಗ ಟಿನೆನ್ಸಿ ಕಾನೂನು ಮುಂದೆ ಮತ್ತು ಅವನು ಮುಂದುವರಿತಾ ಇದ್ರೆ ಏನು ಮಾಡಬೇಕು ಏನು ಮಾಡಬೇಕು ಬಲಾತ್ಕಾರವಾಗಿ ಕಾನೂನಿಗೆ ವಿರುದ್ಧವಾಗಿ